ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ್ ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದರೆ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಕೃಷ್ಣೇಗೌಡನ ಆನೆ ಅನ್ನುವಂತಹ ದೀರ್ಘಗದ್ಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ಸಂದರ್ಭಗಳು ಬರುತ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಮೇತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾವೆ. ಹಾಗಾದ್ರೆ ಈ ಒಂದು ವಿಡಿಯೋವನ್ನ ನೀವು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಬನ್ನಿ. ಖಂಡಿತ ನೀವು ಅತಿ ಹೆಚ್ಚು ಅಂಕಗಳನ್ನ ಕನ್ನಡ ವಿಷಯದಲ್ಲಿ ಗಳಿಸಬಹುದು ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲನೆಯ ಸಂದರ್ಭದ ಪ್ರಶ್ನೆಯನ್ನು ನೋಡ್ತಾ ಹೋದ್ರೆ, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ. ಉತ್ತರ, ಕಥೆಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಊರಿನ ಜನರು ಕೃಷ್ಣೇಗೌಡನ ಆನೆ ತಂದಾಗ ತಮಗೆ ತಾವೇ ಮಾತನಾಡಿಕೊಳ್ಳುವ ಮಾತು ಇದಾಗಿದೆ. ಎಲ್ಲ ತರಹದ ವ್ಯವಹಾರಗಳನ್ನು ಮಾಡಿ ಎಲ್ಲದರಲ್ಲೂ ನಷ್ಟವನ್ನು ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿದಂತೆಯೇ ಎಂದು ಎಲ್ಲ ತೀರ್ಮಾನಿಸಿದ್ರು. ಅಷ್ಟೇ ಅಲ್ಲದೆ ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ದರು ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನೂ ಎರಡನೆಯ ಸಂದರ್ಭ, ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ? ಉತ್ತರ, ಕಥೆಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿರೂಪಕರು ಫಾರೆಸ್ಟರ್ ನಾಗರಾಜನಿಗೆ ಕೇಳಿದ ಮಾತು ಇದಾಗಿದೆ. ಲೈನ್ಮೆನ್ ದುರ್ಗಪ್ಪ ನಿರೂಪಕರಿಗೆ ದಾರಿಯಲ್ಲಿ ಸಿಕ್ಕಾಗ, ಏನಯ್ಯ ದುರ್ಗಪ್ಪ ನನ್ನ ಕೊಡಲಿ ಹಿಂದಿರುಗಿಸಲೇ ಇಲ್ವಲ್ಲ ಎಂದು ಕೇಳಿದಾಗ, ಫಾರೆಸ್ಟರ್ ನಾಗರಾಜ ಕೊಡಲಿಯನ್ನು ಕಿತ್ಕೊಂಡು ಬಂದ ವಿಚಾರವನ್ನು ದುರ್ಗಪ್ಪ ನಿರೂಪಕರಿಗೆ ಹೇಳುತ್ತಾನೆ. ಆಗ ನಿರೂಪಕರು ಇಂಥ ಕ್ಷುದ್ರ ವಿಷಯಗಳನ್ನು ತಿಳಿಯುವ ಕುತೂಹಲದಿಂದ ಬಂದು ಫಾರೆಸ್ಟರ್ ನಾಗರಾಜನನ್ನು, ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟ್ನ ಮರ ಕಡಿದ್ರೆ ನೀವು ಆತನ ಮೇಲೆ ಕ್ರಮ ತಗೊಳ್ಳಿ, ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದ ಸಂದರ್ಭ ಇದಾಗಿದೆ. ಮೂರನೆಯ ಸಂದರ್ಭ, ನಿನ್ನ ಪುಕಾರೇನಿದ್ರೂ ಕೂಡ ಬರವಣಿಗೆಯಲ್ಲಿ ಇರಬೇಕು. ಉತ್ತರ, ಕಥೆಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಾಗರಾಜ ದುರ್ಗಪ್ಪನಿಗೆ ಹೇಳಿದ ಮಾತು ಇದಾಗಿದೆ. ನಾಗರಾಜನಿಗೆ ದುರ್ಗಪ್ಪ ಮತ್ತೆ ಮತ್ತೆ ತಾನು ಮರ ಕಡಿಲಿಲ್ಲವೆಂದು ಕೃಷ್ಣೇಗೌಡರ ಆನೆ ಮುರಿದು ಬೀಳಿಸಿದ್ದೆಂದು ಹಳೆ ಪ್ರವರ ಪುನರಾವರ್ತನೆಯನ್ನು ಮಾಡಿದ. ಅವನು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ನೋಡಿ ರೇಗಿದ ನಾಗರಾಜ. ಹಾಗಂತ ಹೇಳಿಕೆ ಬರ್ಕೊಡ್ತೀಯ? ಹಾಗಿದ್ರೆ ಹೇಳು, ಅದನ್ನು ಎಳ್ಕೊಂಡು ಬಂದು ಅಂಬಾಸಿಡರ್ ಕಾರಿನ ಜೊತೆ ಕಟ್ಟಾಗಿ ಬರೆ ಹಾಕ್ಬಿಡ್ತೀನಿ. ನಿನ್ನ ಪುಕಾರೇನಿದ್ರೂ ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಎಂದು ಗದರುವ ಸಂದರ್ಭ ಇದಾಗಿದೆ. ಇನ್ನು ನಾಲ್ಕನೆಯ ಸಂದರ್ಭ, ಡ್ರೈವರ್ನ ಎತ್ತಲಾಗಿ ಹೋದ ಇಲ್ಲೇ ಇದ್ದನಲ್ಲ. ಉತ್ತರ, ಕಥೆಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘಗದ್ದಿನಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಲಾರಿ ಕ್ಲೀನರ್ ನಾಯರ್ ತನಗೆ ತಾನೇ ಹೇಳಿಕೊಳ್ಳುವ ಮಾತು ಇದಾಗಿದೆ. ನಾಟಕ್ಕೂ ಲಾರಿಗೂ ಕಟ್ಟಿದ ಹಗ್ಗ ಬಿಚ್ಚದೆ ಕ್ಲೀನರ್ ನಾಯರ್ ಚಾ ಕುಡಿಯಲು ಹೋಟೆಲ್ಗೆ ಹೋದಾಗ ಶರಾಬಿನ ಮತ್ತಿನಲ್ಲಿದ್ದ ವೇಲಾಯುಧ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ. ಪರಿಣಾಮವಾಗಿ ಲಾರಿ ಉರುಳಿದ್ದರಿಂದ ಸ್ಟೇರಿಂಗ್ ಮೇಲೆ ತಲೆ ಹಾಕಿ ಮಲಗಿದ್ದ ಡ್ರೈವರ್ಗೆ ಕ್ಯಾಬಿನಿನಲ್ಲಿ ಇಟ್ಟಿದ್ದ ಮಣಭಾರದ ಲಾರಿ ಜಾಕ್ ದೊಪ್ಪನೆ ಅವನ ತಲೆಗೆ ಬಿದ್ದು ಡ್ರೈವರ್ ಪರಂಧಾಮಕ್ಕೆ ಹೋದ. ಆಗ ಬಂದ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು. ಆಗ ಶಿವೇಗೌಡರು ಏನೆಂದು ಕೇಳಿದಾಗ ಕ್ಲೀನರ್ ನಾಯರ್ ಡ್ರೈವರನ್ನ ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಎಂದು ತನಗೆ ತಾನೇ ಆಡಿಕೊಳ್ಳುವ ಮಾತು ಇದಾಗಿದೆ. ಐದನೆಯ ಸಂದರ್ಭ, 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ. ಉತ್ತರ, ಕಥೆಗಾರ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಪೋಸ್ಟ್ಮನ್ ಜಬ್ಬಾರ್ ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. 4 ದಿನಗಳಿಂದ ಸಿಗದ ಜಬ್ಬಾರ್ ನಿರೂಪಕರಿಗೆ ಸಿಕ್ಕಾಗ ನಿರೂಪಕರು ಅವನಿಗೆ ಗದರುತ್ತಾರೆ. ಆಗ ಜಬ್ಬಾರ್ ನಾಯಿ ಕಚ್ಚಿದ ವಿಷಯ ಹೇಳಿ ನಮ್ಮ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಇಲ್ವಂತೆ, ಅದಕ್ಕೆ ಕೇಳಿಕೊಂಡು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಅಲ್ಲಿಯೂ ಸಿಗಲಿಲ್ಲ, ಯಾರೋ ವೆಟರ್ನರಿ ಆಸ್ಪತ್ರೆಯಲ್ಲಿ ಇರುತ್ತೆ ಅಂತ ಹೇಳಿದರು. ಅದಕ್ಕೆ ಈ ಕಡೆ ಬಂದೆ ಎಂದು ಸಮಾಧಾನದ ಉತ್ತರ ನೀಡಿ, ನೋಡಿ ಸರ್, ಪ್ರತಿ ವರ್ಷ ಒಂದಲ್ಲ ಒಂದು ನಾಯಿ ಕಚ್ಚೇ ಕಚ್ಚುತ್ತೆ ನೋಡಿ, ನನಗೆ ಹುಚ್ಚು ಬಂದ ಮೇಲೆ ಅದಕ್ಕೆ ಔಷಧಿನೇ ಇಲ್ವಂತೆ, ಅದಕ್ಕೆ ನಾನು ಹುಚ್ಚು ನಾಯೋ ಅಲ್ವೋ, ಒಟ್ಟಿನಲ್ಲಿ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ಕೋತೀನಿ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇನ್ನೂ 6ನೆಯ ಸಂದರ್ಭ,
ನಂಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ. ಉತ್ತರ: ಕಥೆಗಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಮುನ್ಸಿಪಲ್ ಪ್ರೆಸಿಡೆಂಟು ಖಾನ್ ಸಾಬ್ರು ನಿರೂಪಕರಿಗೆ ಹೇಳಿದ ಮಾತು ಇದಾಗಿದೆ. ಪೋಸ್ಟ್ಮನ್ ಜಬ್ಬಾರ್ ಮತ್ತು ಸ್ಟಾಕ್ಮನ್ ಪುಟ್ಟಯ್ಯ ಇವರಿಬ್ಬರ ಮಾತಿನಿಂದ ಪ್ರಚೋದನೆಗೊಂಡ ನಿರೂಪಕರು ಮುನ್ಸಿಪಾಲಿಟಿ ಪ್ರೆಸಿಡೆಂಟರಲ್ಲಿಗೆ ಹೋಗಿ ನಾಯಿಗಳಿಂದ ಆಗುತ್ತಿರುವ ತೊಂದರೆಯನ್ನ ಹೇಳಿ ಗದರಿದಾಗ ಖಾನ್ ಸಾಬ್ರು ಒಳ್ಳೆ ಹೇಳ್ತಿರ್ರಿ, ನಂಗೇನಿ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ಎಂದು ಮರು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಇನ್ನು ಏಳನೆಯ ಸಂದರ್ಭ: ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಉತ್ತರ: ಕಥೆಗಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಿರೂಪಕರು ಮುನ್ಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಬ್ರಿಗೆ ಹೇಳಿದ ಮಾತು ಇದಾಗಿದೆ. ನಿರೂಪಕರ ಎಲ್ಲಾ ಪ್ರಶ್ನೆಗಳಿಗೆ ಈ ಖಾನ್ ಸಾಬ್ರು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಮಾತನಾಡುತ್ತಿದ್ದಾಗ, ಖಾನ್ ಸಾಹೇಬ್ರೆ, ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಸುಮ್ನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಈ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಅದ್ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚ್ತೀನಿ ಅಂತಿದ್ರಲ್ಲ, ಇದು ಸರಿಯೇ ಎಂದು ನಿರೂಪಕರು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ಎಂಟನೆಯ ಸಂದರ್ಭ: ಕಂಬದ ಮೇಲೆ ಯಾಕೋ ಕೈಲಾಸ ಕಂಡಾಗಿದೆಯಲ್ಲ. ಉತ್ತರ: ಕಥೆಗಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಟೆಲಿಫೋನ್ ಲೈನ್ಮನ್ ಶಂಕರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳಿದ ಮಾತು ಇದಾಗಿದೆ. ಡೆಡ್ಡಾದ ನುಗ್ಗೇಹಳ್ಳಿಯ ಕಡೆಯ ಲೈನುಗಳನ್ನು ಸರಿಪಡಿಸಲು ಲೈನ್ಮನ್ ತಿಪ್ಪಣ್ಣ ಹೋಗಿದ್ದಾಗ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಅನ್ನು ಪರಿಶೀಲಿಸುವಾಗ 40 ತಂತಿಗಳ ನಡುವೆ ಸಿಕ್ಕಿ ರಿಪೇರಿ ಮಾಡುತ್ತಾ ಕುಳಿತ ಭಂಗಿಯಲ್ಲೇ ಇದ್ದಕ್ಕಿದ್ದಂತೆ ಸತ್ತು ಹೋಗಿದ್ದನು. ಸಂಜೆ ನುಗ್ಗೇಹಳ್ಳಿಯ ರಾಮೇಗೌಡರು ಇನ್ನೂ ಯಾಕೆ ತಮ್ಮ ಫೋನು ಸರಿಯಾಗಿಲ್ಲವೆಂದು ಎಕ್ಸ್ಚೇಂಜ್ಗೆ ಬಂದು ಕೂಗಾಡಿದಾಗಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಲೈನ್ಮನ್ ಶಂಕರಪ್ಪನೊಂದಿಗೆ ತಿಪ್ಪಣ್ಣನನ್ನ ಹುಡುಕಿಕೊಂಡು ಬಂದಾಗ 17ನೇ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣ ಕರೆದರೂ ಮಾತನಾಡದಿದ್ದ ಸಂದರ್ಭದಲ್ಲಿ ಶಂಕರಪ್ಪ ರಮೇಶ್ ಬಾಬುಗೆ ಈ ಮೇಲಿನ ಮಾತನ್ನ ಆಡುತ್ತಾರೆ. 9ನೆಯ ಸಂದರ್ಭ: ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ. ಉತ್ತರ: ಕಥೆಗಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನ ಆರಿಸಿಕೊಳ್ಳಲಾಗಿದೆ. ಟೆಲಿಫೋನ್ ಲೈನ್ಮನ್ ಶಂಕರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ಹೇಳಿದ ಮಾತು ಇದಾಗಿದೆ. 17ನೇ ಕಂಬದ ಮೇಲೆ ಕುಳಿತಿದ್ದ ತಿಪ್ಪಣ್ಣ ಎಷ್ಟೇ ಕರೆದರೂ ಮಾತನಾಡದಿದ್ದಾಗ ಶಂಕರಪ್ಪನಿಗೆ ರಮೇಶ್ ಬಾಬು ಕಂಬ ಹತ್ತಿ ನೋಡು ಎನ್ನುತ್ತಾನೆ. ಕಂಬವನ್ನ ಅರ್ಧ ಹತ್ತುವಷ್ಟರಲ್ಲಿ ಮೈ ಜುಮ್ ಎನ್ನುವಂತಾಗಿ ಜಾರಿ ಬಿಡುತ್ತಾನೆ. ಆಗ ಶಂಕರಪ್ಪ ರಮೇಶ್ ಬಾಬುಗೆ ಮೇಲಿನಂತೆ ಹೇಳುತ್ತಾನೆ. 10ನೆಯ ಸಂದರ್ಭ: ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ. ಉತ್ತರ: ಕಥೆಗಾರ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ಕಥೆಯಿಂದ ಅಥವಾ ದೀರ್ಘ ಗದ್ಯದಿಂದ ಈ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ನಾಗರಾಜನ ಬಗ್ಗೆ ಪೊಲೀಸರು ಹೇಳಿದ ಮಾತು ಇದಾಗಿದೆ. ಪೊಲೀಸರಿಗೆ ನಾಗರಾಜನ ಅಂತರ್ಧಾನ ಸಾವು ಕೊಲೆಯೋ ಆತ್ಮಹತ್ಯೆಯೋ ಎಂದು ಜನಗಳ 108 ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರೂ ಪತ್ತೆಯಾಗಲಿಲ್ಲ. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದಿರಬಹುದೆಂದು ಊಹಿಸಿದ್ದರು. ಆದರೆ ಪೊಲೀಸರು ಕಾಡೆಲ್ಲ ಹುಡುಕಾಡಿದಾಗ ನಾಗರಾಜನ ಕೋವಿ ಸಿಕ್ಕಿದೆ, ಹೆಣ ಸಿಗಲಿಲ್ಲ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇದಿಷ್ಟು ವಿದ್ಯಾರ್ಥಿ ಮಿತ್ರರೇ ನಿಮ್ಮ ದ್ವಿತೀಯ ಪಿ ಯು ಸಿಯಲ್ಲಿ ಕೇಳಲಾಗುವಂತಹ ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಸಂದರ್ಭ ಸಹಿತ ವಿವರಿಸಿ ಸಂಪೂರ್ಣವಾದ ಉತ್ತರ ಆಗಿದೆ. ಈ ಒಂದು ವಿಡಿಯೋನ ನೀವು ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಿಮಗೆ ಯಾವ ಒಂದು ವಿಡಿಯೋಸ್ ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.